ಈ ಸಾರಿ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರೇ ಆಯ್ಕೆ ಆಗಬೇಕು. ಯಾಕೆ ಅಂದರೆ ಎಲ್ಲೇ ಏನೇ ಆದರೂ ಕೂಡ ನಮ್ಮ ಜಗತ್ತಿನಲ್ಲಿ ಎಲ್ಲೇ ಏನೇ ಆದರೂ ಇವತ್ತು ಇಸ್ರೇಲ್ನಲ್ಲಿ ಎಷ್ಟೋ 272 ಜನನ ಕರ್ಕೊಂಡು ಬಂದಿದ್ದಾರೆ. ಮೊನ್ನೆ ಆದ ಇದರಲ್ಲೂ ಕೂಡ ಅದೇ ರೀತಿಯಾಗಿ ಮಾಡಿದ್ದಾರೆ. ಎಲ್ಲದರಲ್ಲೂ ಕನ್ನಡಿಗರಿಗೆ ಕರ್ನಾಟಕ ಇಡೀ ಇಂಡಿಯಾಗೇನೆ ಅವರು ಒಂಥರ ಮಾದರಿ ರಾಜಕೀಯದ ವ್ಯಕ್ತಿ ಆಗಿದ್ದಾರೆ. ಅದರಿಂದ ಅವ್ರು ಬೇಕಾಗುತ್ತೆ. ಓಕೆ, ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ, ಯಂಗ್ಸ್ಟಾರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಸ್ವಲ್ಪ ಜನ ಅನ್ಕೊಂಡಿದ್ದಾರೆ ಈ ಬಾರಿ. ಈಗ ಮೋದಿಯವರು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಇಸ್ರೇಲ್ನವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಕೆಲವೊಂದೊಂದು ಟೈಮ್ನಲ್ಲಿ. ಇವರು ಈಗ ಪ್ಯಾಲೆಸ್ತೀನಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಇದ್ದಾರೆ. ಇಸ್ರೇಲ್ನ ಒಬ್ಬ ವಿರೋಧ ಪಕ್ಷದ ನಾಯಕರು ಕೂಡ ಈಗ ಇಸ್ರೇಲ್ ಪ್ರಧಾನಿಗೆ ಸಪೋರ್ಟ್ ಮಾಡ್ತಾರೆ, ಯಾಕೆಂದರೆ ಅವ್ರ ದೇಶ ಅವ್ರ ಇದು ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ. ಆದರೆ ಈ ನಮ್ಮ ದೇಶದಲ್ಲಿ ಏನಾಗಿದೆ, ಈ ಥರ ಒಗ್ಗಟ್ಟಿಲ್ಲ, ಅದು ಮೇಯ್ನ್. ಹಂಗಾಗಿ ಈ ಸರಿ ಮೋದಿಯವರಾದರೆ ಅನುಕೂಲ ಆಗುತ್ತೆ. ಇವರು ಯಾವಾಗಲೂ ನೋಡಿ ಸರ್ವಧರ್ಮ ಅಂತ ಹೇಳ್ತಾರೆ, ಯಾವ ಧರ್ಮನೂ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ನೋಡಿ ಬರೀ ಮುಸ್ಲಿಮ್ಸ್ರ ಓಲೈಕೆಗೋಸ್ಕರ ಅವ್ರಿಗೆ ಮಾಡ್ತಾ ಇದ್ದಾರೆ, ಹೊರತು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಯಾರೂ ಅವ್ರಿಗೆ ಓಟೇ ಹಾಕಿಲ್ಲ ಅನ್ನೋ ಥರ ಮಾತಾಡ್ತಾರೆ. ಇದು ನಮ್ಮ ದೌರ್ಭಾಗ್ಯ ಆದಂಗೆ ಆಗಿದೆ. ಈಗ ಯಂಗ್ಸ್ಟರ್ ರಾಹುಲ್ ಅವರು ಒಂದು ಸ್ಟ್ಯಾಂಡ್ ನಿಲುವು ತಗೋಬೇಕು. ಯಾವುದೇ ಅವರು ಯಂಗ್ಸ್ಟರ್ ಇದ್ದಾರೆ, ಚೆನ್ನಾಗಿದ್ದಾರೆ, ಮುಂದಕ್ಕೆ ಅವ್ರಿಗೂ ಭವಿಷ್ಯ ಇದೆ. ಭವಿಷ್ಯಗಿರತಕ್ಕಂಥ ನಾಯಕರು ಯಾವಾಗಲೂ ಒಂದು ಸ್ಟ್ಯಾಂಡ್ ಇರಬೇಕು. ವಿರೋಧ ಪಕ್ಷವಾಗಿ ಅವ್ರೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು. ಕೆಲವೊಂದೊಂದರಲ್ಲಿ ಏನು ವಿರೋಧ ಪಕ್ಷದಲ್ಲಿ ಯಾವ ಥರ, ಈಗ ಒಂದು ಗ್ಯಾಸ್ ರೇಟ್ ಜಾಸ್ತಿ ಆದರೆ ಅದಕ್ಕೆ ವಿರೋಧ ಮಾಡಬೇಕು, ಮತ್ತೊಂದು ಪೆಟ್ರೋಲ್ ರೇಟ್ ಜಾಸ್ತಿ ಆಗೋದಕ್ಕೆ ವಿರೋಧ ಮಾಡಬೇಕು, ಇದನ್ನೆಲ್ಲ ಬಿಡ್ತಾರೆ. ದೇಶ ಬಿಟ್ಟು ದೇಶದ ವಿಚಾರ ಬಂದಾಗ ಬೇರೆ ದೇಶಕ್ಕೆ ಒಬ್ಬ ಪ್ರಧಾನಿ ಏನು ಸ್ಟ್ಯಾಂಡ್ ತೊಗೊಂಡಾರೆ, ಆ ಸ್ಟ್ಯಾಂಡ್ ತೊಗೊಂಡಾಗ ಇಂಡಿಯಾದಲ್ಲಿ ಒಂದು ಗೌರವ ಅನ್ನೋದು ಇಡೀ ಜಗತ್ತು ಗೊತ್ತಾಗುತ್ತೆ. ಇಲ್ಲಿ ನಮ್ಮಲ್ಲೇ ಒಳಜಗಳನ್ನು ತೋರಿಸ್ಬಾರ್ದು, ಆದ್ದರಿಂದ ಅವ್ರು ಕೊಡೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ಈಗ ಐ ಎನ್ ಡಿ ಎ ಟೀಮ್ ಅಂತ ಕಟ್ಕೊಂಡೆಲ್ಲ ಮೈತ್ರಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಮೋದಿನ ಬಾರಿ, ಸೋಲಿಸ್ಲೇಬೇಕು ಅಂತ. ಇವರೆಲ್ಲ ಸೋಲಿಸಿ ಇವರೆಲ್ಲ ಸೇರಿ ಮೋದಿಯನ್ನು ಸೋಲಿಸ್ಬೋದಾ ಅಂತ? 100-200% ಅವ್ರು ಸೋಲ್ಸೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು 4-5 ಸೀಟ್ ಕಮ್ಮಿ ಆಗ್ಬೋದೇ ಹೊರತು ಬೇರೆ ಕಡೆ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಸ್ಟಾಲಿನ್ ಅವರು ಈಗ ಅಲ್ಲೂ ಅವ್ರು ನೋಡಿ ಈಗ ನಮ್ಮ ಕರ್ನಾಟಕಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ನೀರಿಗೋಸ್ಕರ. ಅವರು ಸುಮ್ಮನೆ ಅವ್ರು ತಮಿಳ್ನಾಡಲ್ಲಿ ರಚಿಕೆ ಆಗಿದೆ ಅಂದರೆ ನೋಡಿ, ಸ್ಟಾಲಿನ್ ಗೆದ್ದಿದ್ದಕ್ಕೆ ಇವತ್ತು ತಮಿಳ್ನಾಡೋರೆಲ್ಲ ನಮ್ಮ ವಿರುದ್ಧ ಹೋರಾಡ್ತಾರೆ. ನಮ್ಮ ನೀರನ್ನ ನಾವು ಅವ್ರಿಗೆ ಬಿಟ್ಕೊಡೋವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಜಲಸಂಪನ್ಮೂಲ ಸಚಿವರು ಆಗಿರ್ಬೋದು, ಸಿ ಎಮ್ ಆಗಿರ್ಬೋದು, ಯಾರೇ ಆಗಿದ್ದರೂ ಸ್ಟ್ಯಾಂಡ್ ತೊಗೊಂತಲ್ಲ. ಇವತ್ತು ಎಲ್ಲ ರೀತಿಯಲ್ಲೂ ಪ್ರತಿಭಟನೆ ನಡೀತಾ ಇದೆ. ಯಾವುದು ಒಂದು ಪ್ರತಿಭಟನೆ ಅಂತಲ್ಲ, ಎಲ್ಲ ರೀತಿಯಲ್ಲೂ ಪ್ರತಿಭಟನೆ ನಡೀತಾ ಇದೆ. ಇದಕ್ಕೆ ಅಂತ್ಯ ಯಾವಾಗ? ಈಗ ಅವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಇವ್ರು ಇಲ್ಲಿ ಬಿಟ್ಟರೆ ಇಲ್ಲಿ ಕನ್ನಡಿಗರು ಯಾವ ಪರಿಸ್ಥಿತಿ ಆಗಬೇಕು? ದಿನ 3,000, ನಮ್ಮ 7,000, 8,000 ಕ್ಯೂಸಕ್ ನೀರು ಬರುತ್ತೆ ಅಂತಾರೆ. ಯಾಕೆ ಕೆ ಆರ್ ಎಸ್ ಡ್ಯಾಮಲ್ಲಿ ನೀರಿನ ಮಟ್ಟ ದಿನೇ ಕುಸಿತಾ ಇದೆ ಅನ್ನೋದು ಗೊತ್ತಾಗಬೇಕು. ಇವ್ರು ಬಿಡೋದು 3,000 ಕ್ಯೂಸಕ್ ಅಂದಮೇಲೆ 7,000 ಕ್ಯೂಸಕ್ ಬಂದರೆ ದಿನ 4,000 ಕ್ಯೂಸಕ್ ನಮ್ದು ಹೈ ಆಗಬೇಕೆ ಹೊರತು ಡೌನ್ ಆಗ್ಬಾರ್ದು. ಯಾಕೆ ಡೌನ್ ಆಯ್ತಾ ಇದೆ? ಬಿಡ್ತಾ ಇದ್ದಾರೆ. ಈಗ ಏನಾಗಿದೆ ಅಂದರೆ ಸ್ಟಾಲಿನಲ್ಲಿ ಅಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಈ ರೀತಿ ಮಾಡ್ತಾರೆ. ಇದು ಮಾಡೋದು ಭಾಳ ತಪ್ಪು. ಯಾಕೆಂದರೆ ಫಸ್ಟು ಕನ್ನಡಿಗರು, ಇವತ್ತು ಕನ್ನಡಿಗರೆಲ್ಲ ಓಟ್ ಹಾಕಿರೋದ್ರಿಂದ ಇವತ್ತು ನಿಮಗೇನು 135-136 ಸ್ಥಾನ ಬಂದಿದೆ. ಇವರು ಮೊದಲು, ಅನಂತರ ಅವರು. ಫಸ್ಟು ನಮ್ಮ ರಾಜ್ಯನ ಉಳಿಸ್ಕೋಬೇಕು, ಆಮೇಲೆ ದೇಶನ ಕಟ್ಟಬೇಕು. ಇವರು ಫಸ್ಟು ದೇಶ ಅಂತ ಹೋದರೆ ನಮ್ಮಲ್ಲಿರೋದೆಲ್ಲ ನಮ್ಮಲ್ಲಿರೋರನ್ನೆಲ್ಲ ಎಲ್ಲ ಕೊಟ್ಬಿಟ್ಟು ಅವ್ರಿಗೆ ನಾವು ಲಾಸ್ಟ್ಗೆ ಅವ್ರ ಹತ್ರಕ್ಕೆ ಹೋಗಿ ಭಿಕ್ಷೆ ಬೇಡ ಅಂತ ಪರಿಸ್ಥಿತಿ ಬರುತ್ತೆ. ಅದಾಗಬಾರ್ದು. ಈಗ ನೀರು ಬೇಕಾಗಿರೋ ತಮಿಳ್ನಾಡವ್ರಿಗೆ ಅವರೇನೇ ಬೀದಿಗಳದ್ದು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಹತ್ರ ನೀರಿರೋ, ನಾವೇ ನೀರಿಗೋಸ್ಕರ, ನಮ್ಮ ಹತ್ರ ಇರೋ ನೀರಿಗೋಸ್ಕರ ಬೀದಿಗಳದ್ದು ಹೋರಾಟ ಮಾಡ್ತಿದ್ವಿ, ಆದರೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ ನಮ್ಗೆ, ಯಾಕೆ ಅಂತ? ಈಗ ನಮ್ಮ ಎಲ್ಲ ಸಂಘಟನೆಯವರು ಕೂಡಿ ಎರಡು ಸಾರಿ ಬಂದು ಕೊಟ್ಟರು. ಎಲ್ಲ ನಮ್ಮ ಕನ್ನಡಿಗರಾಗಿರಲಿ, ತಮಿಳವರಾಗಿರಲಿ, ಮುಸ್ಲಿಮ್ಸ್ ಅವರಾಗಿರಲಿ, ಪರ ವಿರೋಧ ಇಲ್ದಿರಂಗೆ ಎಲ್ಲರೂ ಬಂದಕ್ಕೆ ಸಹಕರಿಸಿದ್ದಾರೆ ಹೊರತು ಯಾರು ಕೂಡ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದವರಿಲ್ಲ. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದವರು ಎಚ್ಚೆತ್ಕೋಬೇಕಿತ್ತು. ಒಬ್ಬರಾದರೂ ವಿರೋಧ ಮಾಡಿದರೆ ಹೌದಪ್ಪ ಇಂಥವ್ರು ವಿರೋಧ ಮಾಡಿದ್ದಾರೆ ಅಂತ ಹೇಳ್ಬೋದಿತ್ತು. ಇವತ್ತು ಮುಸ್ಲಿಮ್ಸವರು ಆಗಿರ್ಬೋದು, ತಮಿಳವರಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ನೆಲೆಸಿರೋರು ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಪರವಾಗಿದ್ದಾರೆ. ಇದನ್ನು ಅವ್ರು ಅರ್ಥ ಮಾಡ್ಕೋ. ಫಸ್ಟು ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು, ಕರ್ನಾಟಕದ ಜನತೆಗೆ ಆದ್ಯತೆ ಕೊಡಬೇಕು. ಅದಾದಾಗಲೇ ನಮ್ಮ ಕರ್ನಾಟಕ ರಾಜ್ಯ ನಮ್ಮದು ಒಂದಿದೆ ಅನ್ನೋದು ಗೊತ್ತಾಗುತ್ತೆ. ಅದು ಇಲ್ದಿರೋದೆ ಇದು ಭಾಳ ನಷ್ಟ ಆಗಿರೋದು ನಮಗೆ. ವಿರೋಧ ಪಕ್ಷದಲ್ಲಿ ಈಗ BJP ಅವ್ರಿಗೂ ಕೂಡ ಈಗ ಇನ್ನೂ ವಿರೋಧ ಪಕ್ಷದ ನಾಯಕರನ್ನ ಮಾಡೋಕ್ಕಾಗಿಲ್ಲ. ಈ ಒಂದು ದುರಂತ ಒಂದೊಂದು ನಮ್ಮಲ್ಲಿ ದುರಂತಗಳು.